ಕೋವಿಡ್ ನಿಯಮ ಉಲ್ಲಂಘಿಸಿ ರಸ್ತೆ ಬದಿಯಲ್ಲೇ ಬೇಕಾಬಿಟ್ಟಿಯಾಗಿ ಬಳಸಿ ಬಿಸಾಡಿರುವ ಪಿಪಿಇ ಕಿಟ್ ದರ್ಶನದಿಂದ ನಾಗಮಂಗಲ ನಾಗರಿಕರಲ್ಲಿ ಸೋಂಕಿನ ಆತಂಕ ಹೆಚ್ಚಾಗಿದೆ. ನಾಗಮಂಗಲ ಕೆಆರ್ಪೇಟೆ ರಸ್ತೆ ಸೂಳೆಕೆರೆ ಬಳಿಯಲ್ಲಿ ರಸ್ತೆ ಪಕ್ಕದ ಜಮೀನುಗಳಲ್ಲಿ ಪಿಪಿಇ ಕಿಟ್ಗಳು ಕಂಡುಬಂದಿವೆ. ಕೊರೋನಾ ನಿಯಮದಂತೆ ಬಳಸಿದ ಪಿಪಿಇ ಕಿಟ್ಗಳನ್ನು ಬೆಂಕಿಯಲ್ಲಿ ಸುಟ್ಟು ನಾಶ ಮಾಡದೆ ನಮ್ಮಗಳ ಜಮೀನಿಗೆ ಬಿಸಾಡಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ನಿಯಮ ಪಾಲಿಸಬೇಕಾದವರೇ ನಿಯಮ ಉಲ್ಲಂಘಿಸಿ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಚಾಲಕರು ರಸ್ತೆ ಬದಿ ಬಿಸಾಡಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂಳೆಕೆರೆಯ ಸ್ವಲ್ಪ ಮುಂಭಾಗದಲ್ಲಿ ರಸ್ತೆ ಬದಿನಲ್ಲಿ ನಮ್ಮ ತೋಟದ ಪಕ್ಕದಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ಗಳು ಬಳಸತಕ್ಕಂತ ಪಿಪಿ ಕಿಟ್ ಅನ್ನು ತೆಗೆದು ರಸ್ತೆ ಬದಿನಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಹಾಕಿ ಸುಮ್ಮನೆ ಈ ಕರೋನಾ ಟೈಮ್ನಲ್ಲಿ ನಾವು ತೋಟಕ್ಕೆ ಬರ್ತಾ ಇದ್ದೀವಿ, ಇನ್ನೊಂದಕ್ಕೆ ಬರ್ತೀವಿ, ಅದೆಲ್ಲ ವೈರಸ್ ಹಣ್ಕೋತದೆ. ಅದನ್ನು ಇದೆಲ್ಲ ನಾವು ಸರಿ ಮಾಡೋಕ್ಕೆ ಯಾರು ತಪ್ಪೋ, ಅಧಿಕಾರಿ ತಪ್ಪೋ, ಯಾರು ತಪ್ಪೋ, ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿದೆ, ಅದನ್ನು ತಗೊಂಡೋಗಿ ಸುಟ್ಟಾಕ್ದೇನೆ ಈ ರೀತಿ ಕೆಲಸ ಮಾಡೋಕ್ಕೆ ಇದಕ್ಕೆ ಅಧಿಕಾರಿಗಳ ಹೊಣೆನ ಅಥವಾ ಬೇರೆ ಯಾರ ಹೊಣೆನ ಸಾಮಾನ್ಯ ಜನರ ಹೊಣೆನ ಅಂತಕ್ಕಂಥದ್ದು ನಮ್ಗೆ ಅರ್ಥವಾಗ್ತಾ ಇಲ್ಲ. ಕೋವಿಡ್ ನಿರ್ವಹಣೆ ಬಗ್ಗೆ ತೀವ್ರ ಬೇಜವಾಬ್ದಾರಿ ನಡೆ ವಹಿಸಿರುವ ನೌಕರರ ವಿರುದ್ಧ ಕ್ರಮಕ್ಕೆ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆಡಳಿತ ಇದು ನಿರ್ವಹಣೆ ಮಾಡ್ತಕ್ಕಂಥವ್ರು ಅದನ್ನ ತಕ್ಷಣನೇ ಬಂದು ಅದನ್ನೆಲ್ಲ ತೆಗೆದು ಸುಟ್ಟಾಕಿ ಹೋಗ್ಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ರಾಜೇಗೌಡ ಅಂತೇಳಿ. ಪಕ್ಕದಲ್ಲೇ ನಮ್ಮದು ಜಮೀನು ಇದೆ. ಬೆಳಗ್ಗೆನೆ ಬಂದು ನೋಡಿದ ತಕ್ಷಣ, ಜಮೀನು ತಕ್ಕ ಬಂದ ತಕ್ಷಣ ಇಲ್ಲೆಲ್ಲ ಬಿದ್ದು ಚೆಲ್ಲಾಡ್ತಾ ಇದೆ ಬೇಕಾದಷ್ಟು.